ಹೇಗೆಂತಾರೆ ನೋಡಕ್ಕೆ ಸುಮಾರಾಗಿದ್ದಾಳೆ, ನನ್ನಷ್ಟೇನು ಇಲ್ಲ. ಬಿಡಪ್ಪ, ನಿಜ ಹೇಳಿದ್ರೆ ನಿಮ್ಗೆ ಯಾವ ಇಷ್ಟ ಆಗಲ್ಲ. ಅಲ್ಲ ಮಂಗಳ, ನಿನ್ನಂತ ಮಂಗಳ ಮುಖ್ಯರು ರೋಡ್ ರೋಡ್ ತಿರುಗಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾರಲ್ಲ, ಮತ್ತೆ ನೀನ್ ಯಾಕೆ ಆತರ ಬದುಕಬಾರ್ದು? ಕೇಳೋ ಅಭ್ಯಾಸ ನಮ್ ಫ್ಯಾಮಿಲಿಲಿ ಇಲ್ಲ. ಕೇಳಿ ಕೇವಲ ಆಗೋದ್ಕಿಂತ ದುಡಿಯೋದೇ ಬೆಸ್ಟ್ ಅಲ್ವಾ ಕಾರ್ತಿಕ್? ಸೂಪರ್ ಮಂಗು. ಡೆಲ್ಲಿಯಿಂದ ಬಂದಿದ್ದಕ್ಕೆ ಕಮ್ಮಿ ಬೆಲೆಲಿ ಒಳ್ಳೆ ಮನೆನೇ ಸಿಕ್ತು ಬಿಡಿ. ಏನು ನಿಂದು? ಅಮ್ಮ, ನಾನು ಐಸ್ ಕ್ರೀಮ್ ತಗೋಬೇಕು, ಪಾಸ್ ಕೊಡು. ಐಸ್ ಕ್ರೀಮ್ ಚಿಪ್ಸ್ ಎಲ್ಲ ತಿಂದು ಹೇಗಾಗಿದ್ಯಾ ನೋಡು. ಅಮ್ಮ, ನನ್ನ ಹತ್ರ ಇಲ್ಲ, ನಿಮ್ಮ ಅಪ್ಪನ ಕೇಳಿ ಹೋಗೋ. ಅಪ್ಪ, ಮನೆ ಮುಂದೆನೆ ಅಂಗಡಿ, ಒಳ್ಳೆ ಇನ್ಕಮ್, ಒಂದ್ ವಾರಕ್ಕೆ ಐಸ್ ಕ್ರೀಮ್ ಪ್ರಾಬ್ಲಮೇ ಇರಲ್ಲ. ಅಬ್ಬಾ, ಚಾಲಿನೋ ಚಾಲಿ. ಹಳೆ ಪಾತ್ರೆ ಹಳೆ ಕಬ್ಬಿಣ ಇದ್ರೆ ಸಾಕು, ಲೈಫ್ ಜಾಲಿ. ಯಾರೀ ಕ್ರ್ಯಾಕು, ತಗೊಳ್ರಿ. ಎದುರುಗಡೆ ಮನೆಗೆ ಬಂದಿದ್ದು? ಹೌದು. ಎಷ್ಟ್ ಜನ ಇದೀರ ಮನೆಯಲ್ಲಿ? ಅದೆಲ್ಲ ನಿಮ್ಗೆ ಯಾಕ್ರಿ, ಎಷ್ಟಾಯ್ತೋ ದುಡ್ಡು ಕೊಡಿ. ಅಲ್ಲ, ಸ್ವಲ್ಪ ವಯಸ್ಸಾಗಿ ಗಂಭೀರವಾಗಿರೋದ್ ನಿಮ್ಮಪ್ಪ, ಸ್ವಲ್ಪ ಆಂಟಿ ತರ ಇರೋದ್ ನಿಮ್ಮಮ್ಮ, ಇನ್ನೊಬ್ರು ಇರ್ಬೇಕಲ್ಲ. ಹಲೋ, ನೀವ್ ಏನ್ ಕೆಳಕ್ ಬರ್ತಾ ಇದೀರಂತ ನಂಗೆ ಚೆನ್ನಾಗ್ ಗೊತ್ತಾಯ್ತು. ನಮ್ಮಪ್ಪ ಯಾರ್ ಗೊತ್ತಾ? ರಿಟೈರ್ಡ್ ಪೊಲೀಸ್ ಕಮಿಷನರ್. ಅಪ್ಪು ಪಿಕ್ಚರ್ ಯಾಕೋ ನೆನ್ಪಿಗ್ ಬರ್ತಾ ಇದೆ. ಅಯ್ಯೋ, ತಗೊಳಪ್ಪ. ಇದೇನಿದು? ಅಲೋ, ಇದೆಲ್ಲ ಸಾಕಾಗಲ್ಲಮ್ಮ, ಇನ್ನ 10 ರೂಪಾಯಿ ಕೊಡು.